ನಮಸ್ಕಾರ ಗೆಳೆಯರೇ, ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೇ, ಈ ವಿಡಿಯೋದಲ್ಲಿ 5 ಸ್ಟಾಕ್ಗಳನ್ನ ನಾನು ಕವರ್ ಮಾಡ್ತಾ ಇದ್ದೀನಿ. ಯಾಕೆ ಈ 5 ಸ್ಟಾಕ್ಗಳನ್ನ ಕವರ್ ಮಾಡ್ತಾ ಇದ್ದೀನಿ ಅಂತಂದ್ರೆ, ರೀಟೇಲ್ ಇನ್ವೆಸ್ಟರ್ಸ್ ಕಂಟಿನ್ಯೂಸ್ಲಿ ಈ ಸ್ಟಾಕ್ಗಳನ್ನ ಬೈ ಮಾಡ್ತಾ ಇದ್ದಾರೆ. ಹಾಗೆ ಈ ಎಲ್ಲ ಕಂಪನಿಗಳು ಕೂಡ ವೆಲ್ತ್ ಡೆಸ್ಟ್ರಾಯರ್ ಕಂಪನಿಗಳು. ವೆಲ್ತ್ ಅನ್ನ ಕ್ರಿಯೇಟ್ ಮಾಡೋ ಬದಲಿಗೆ ವೆಲ್ತ್ ಅನ್ನ ಡೆಸ್ಟ್ರಾಯ್ ಮಾಡಿರೋ ಅಂತ ಕಂಪನಿಗಳು. ಅಂತ ಕಂಪನಿಗಳಲ್ಲಿ ರೀಟೇಲ್ ಇನ್ವೆಸ್ಟರ್ಸ್ ಕಂಟಿನ್ಯೂಸ್ಲಿ ಶೇರ್ ಅನ್ನ ಬೈ ಮಾಡಿ ಇಟ್ಕೊಳ್ತಿದ್ದಾರೆ. ಇದಕ್ಕೆ ಒಂದೇ ಕಾರಣ, ಇವರು ಬೈ ಮಾಡ್ಲಿಕ್ಕೆ ಅದರ ಪ್ರೈಸ್ಗಳು ಕಡಿಮೆ ಇದಾವೆ, ಅಂದ್ರೆ ಪೆನ್ನಿ ಸ್ಟಾಕ್ಗಳು. ಸೊ ಈ ಒಂದೇ ಕಾರಣಕ್ಕೆ ಪ್ರತಿ ಕ್ವಾರ್ಟರ್ಲ್ಲೂ ಕೂಡ ಅವರ ಶೇರ್ ಹೋಲ್ಡಿಂಗ್ ಪ್ಯಾಟರ್ನ್ ಜಾಸ್ತಿ ಆಗ್ತಾ ಇದೆ. ಅದನ್ನ ನಿಮ್ಗೆ ಪ್ರೂಫ್ ಸಮೇತ ತೋರಿಸ್ತೀನಿ. ಸೊ ಸಾಧ್ಯವಾದಷ್ಟು ಇಂಥ ಕಂಪನಿಗಳಲ್ಲಿ ಇನ್ವೆಸ್ಟ್ ಮಾಡಕ್ಕೆ ಹೋಗ್ಬೇಡಿ ಅನ್ನೋದು ನನ್ನ ರಿಕ್ವೆಸ್ಟ್. ನಾನು ಹಲವಾರು ಬಾರಿ ಹಲವಾರು ವಿಡಿಯೋಗಳಲ್ಲಿ ಕೂಡ ಹೇಳಿದ್ದೀನಿ, ನಿಮ್ಗೆ ಯಾವುದೇ ಸ್ಟಾಕ್ ಅಲ್ಲಿ ಇನ್ವೆಸ್ಟ್ ಮಾಡುವಾಗ ಆ ಕಂಪನಿಯ ಬಿಸ್ನೆಸ್ ಇಂಪಾರ್ಟೆಂಟ್ ಆಗ್ಬೇಕು, ಅದರ ಪ್ರೈಸ್ ಅಲ್ಲ ಅಂತ. ಸ್ಟಾಕ್ ನ ಕ್ವಾಲಿಟಿ ಇಂಪಾರ್ಟೆಂಟ್, ಕ್ವಾಂಟಿಟಿ ಅಲ್ಲ. ಯಾವುದೋ ಒಂದು ಪೆನ್ನಿ ಸ್ಟಾಕ್ ಫಂಡಮೆಂಟಲ್ಸ್ ಚೆನ್ನಾಗಿಲ್ಲದೆ ಇರೋ ಅಂತಹದ್ದು, ವೆಲ್ತ್ ಡೆಸ್ಟ್ರಾಯರ್ ಕಂಪನಿಯ 1000 ಕ್ವಾಂಟಿಟಿ ನಮ್ಮ ಪೋರ್ಟ್ಫೋಲಿಯೋದಲ್ಲಿ ಇರೋದು ಒಂದೇ. ಯಾವುದೋ ಒಂದು ಫಂಡಮೆಂಟಲಿ ಸ್ಟ್ರಾಂಗ್ ಇರೋ ಅಂತಹ ಕಂಪನಿಯ 1 ಸ್ಟಾಕ್ ಅಥವಾ 1 ಕ್ವಾಂಟಿಟಿ ನಮ್ಮ ಪೋರ್ಟ್ಫೋಲಿಯೋದಲ್ಲಿ ಇರೋದು ಒಂದೇ. ಸೊ ಹಾಗಾಗಿನೇ ನಾನು ಯಾವತ್ತೂ ಹೇಳೋದು, ಕ್ವಾಂಟಿಟಿಗೋಸ್ಕರ ಕ್ವಾಲಿಟಿಯನ್ನ ಕಾಂಪ್ರಮೈಸ್ ಮಾಡ್ಕೋಬೇಡಿ ಅಂತ. ನಿಮ್ಮ ಪೋರ್ಟ್ಫೋಲಿಯೋದಲ್ಲಿ ಕ್ವಾಲಿಟಿ ಸ್ಟಾಕ್ಸ್ ಇರಲಿ, ಆಗ ಡೆಫಿನೆಟ್ಲಿ ನಿಮಗೆ ಒಳ್ಳೆ ವೆಲ್ತ್ ಕ್ರಿಯೇಟ್ ಆಗುತ್ತೆ, ನಿಮಗೆ ಒಳ್ಳೆ ಪ್ರಾಫಿಟ್ ಕೂಡ ಸಿಗುತ್ತೆ ಮಾರ್ಕೆಟಲ್ಲಿ. ಸೊ ಸುಮಾರು ಜನ ಏನ್ ಹೇಳ್ತಾರೆ, ಈ ತರದ ಪೆನ್ನಿ ಸ್ಟಾಕ್ಗಳಲ್ಲಿ ಇನ್ವೆಸ್ಟ್ ಮಾಡ್ತಾರೆ, ಸ್ಟಾಕ್ ಮಾರ್ಕೆಟಲ್ಲಿ ನಾವು ಹಣ ಗಳಿಸೋಕ್ಕಾಗಲ್ಲ ಅಂತ ಬೇರೆಯವ್ರಿಗೂ ಕೂಡ ಭಯ ಹುಟ್ಟಿಸ್ತಾರೆ. ಅದು ತಪ್ಪು. ನೀವು ಕ್ವಾಲಿಟಿ ಸ್ಟಾಕ್ಗಳಲ್ಲಿ ಇನ್ವೆಸ್ಟ್ ಮಾಡಿದ್ರೆ, ಒಳ್ಳೆ ಕಂಪನಿಗಳಲ್ಲಿ ಇನ್ವೆಸ್ಟ್ ಮಾಡಿದ್ರೆ 99% ಲಾಸ್ ಆಗುವಂತ ಚಾನ್ಸೇ ಇರೋದಿಲ್ಲ. ಯಾವುದೋ ಪೆನ್ನಿ ಸ್ಟಾಕ್ ಅನ್ನ ತಗೊಂಡು ಕಂಪನಿಯ ಫಂಡಮೆಂಟಲ್ಸ್ ಚೆನ್ನಾಗಿಲ್ದೇ ಇರೋ ಅಂತದನ್ನ ಲಾಸ್ ಮಾಡಿಕೊಂಡು ಮಾರ್ಕೆಟ್ ಅನ್ನ ದೂರೋದಲ್ಲ. ನಾವು ಆ ತಪ್ಪನ್ನ ಮಾಡಿದಾಗ ನಮ್ಮನ್ನ ನಾವು ದೂರ್ಕೋಬೇಕಾಗುತ್ತೆ. ಸೊ ಬನ್ನಿ, ಒಂದೊಂದಾಗಿ ಆ ಸ್ಟಾಕ್ಗಳನ್ನ ನೋಡೋಣ. ಹಾಗೆ ನಾನು ಯಾವುದೇ ಕಾರಣಕ್ಕೂ ಈ ಸ್ಟಾಕ್ಗಳನ್ನ ರೆಕಮೆಂಡ್ ಮಾಡ್ತಾ ಇಲ್ಲ ನಿಮ್ಗೆ. ನಾನು ಕೆಲವೊಂದು ಸ್ಟಾಕ್ಗಳನ್ನ ನಿಮ್ಗೆ ಸ್ಟಡಿ ಮಾಡ್ಲಿಕ್ಕೆ ನಿಮ್ ಮುಂದೆ ತರ್ತಾ ಇದ್ದೀನಿ. ನನ್ನ ಒಪಿನಿಯನ್ ಅನ್ನು ಕೂಡ ಶೇರ್ ಮಾಡ್ತೀನಿ. ಅದ್ರ ನಂತರ ನೀವು ಫೈನಲ್ ಡಿಸಿಷನ್ ನ ನೀವು ಮಾಡಬೇಕು. ಸೊ ಬನ್ನಿ ನೋಡೋಣ ಒಂದೊಂದೇ ಕಂಪನಿಗಳನ್ನ ಹೇಗಿದ್ದಾವೆ ಅಂತ. ಗೆಳೆಯರೇ, ಮೊದಲನೇ ಕಂಪನಿ KBC ಗ್ಲೋಬಲ್. ಇದ್ರ ಬಗ್ಗೆ ಸುಮಾರು ಜನ ಕಮೆಂಟ್ ಸೆಕ್ಷನ್ ಅಲ್ಲೂ ಕೂಡ ಕೇಳಿದ್ರಿ, ನಾನು ಲಾಸ್ಟ್ ಕ್ವಶನ್ ಅಂಡ್ ಆನ್ಸರ್ ವಿಡಿಯೋದಲ್ಲೂ ಕೂಡ ಹೇಳಿದ್ದೆ. ಇದರಲ್ಲಿ ಇನ್ವೆಸ್ಟ್ ಮಾಡೋರು ಸುಮಾರು ಜನ, 99% ಅಂತಾನೆ ಹೇಳ್ಬೋದು, ಎಲ್ಲರೂ ಈ ಪ್ರೈಸ್ ಅನ್ನ ನೋಡಿ ಇನ್ವೆಸ್ಟ್ ಮಾಡ್ತಾರೆ. ಈ ಕಂಪನಿಯ 1 ಇಯರ್ ಪರ್ಫಾರ್ಮೆನ್ಸ್ ನ ನೋಡಿ 85% ಡೌನ್ ಇದೆ. ಇದರಲ್ಲಿ ಏನಿದೆ ಅಂತ ಇನ್ವೆಸ್ಟ್ ಮಾಡ್ಬೇಕು ಇದರಲ್ಲಿ. ಹಾಗೆ 5 ಇಯರ್ಸ್ ಪರ್ಫಾರ್ಮೆನ್ಸ್ ಅನ್ನ ನೋಡಿ, ಆಲ್ಮೋಸ್ಟ್ 2018 ಕೂಡ ಇಲ್ಲಿಂದನೆ ಶುರುವಾಗಿತ್ತು, ಈಗಲೂ ಕೂಡ ಅಲ್ಲೇ ಇದೆ. ಅದಕ್ಕಿಂತ ಇನ್ನು 27% ಡೌನ್ ಇದೆ. ನೋಡ್ಬೋದು ಇಲ್ಲಿ 21 ಅಲ್ಲಿ ಬುಲ್ ಮಾರ್ಕೆಟ್ ಅಲ್ಲಿ April 2020 ಇಂದ ಕೂಡ ಯಾವ ರೀತಿಯ ರ್ಯಾಲಿ. ಸುಮಾರು ಜನ ಈ ರ್ಯಾಲಿಯನ್ನ ನೋಡಿ ಆಲ್ಮೋಸ್ಟ್ ರಿಟೇಲ್ ಇನ್ವೆಸ್ಟರ್ಸ್ ಇದೇ ಪ್ಲೇಸ್ ಅಲ್ಲಿ ಎಂಟರ್ ಆಗಿರ್ತಾರೆ. ಅದಕ್ಕೆ ಕಂಪನಿಯ ಬಿಸ್ನೆಸ್ ಅನ್ನ ನೋಡೋರು ಡೆಫಿನೆಟ್ಲಿ ಇಂಥ ಸ್ಟಾಕ್ ಗಳಲ್ಲಿ ಯಾವುದೇ ರೀತಿಯ ಪೊಸಿಷನ್ಸ್ ಅನ್ನ ಇಟ್ಕೊಳ್ಳೋದಿಲ್ಲ. ಸೊ ನಾವು ಒಂದ್ಸಲ ಸ್ಕ್ರೀನರ್ ಅಲ್ಲಿ ಇದರ ಶೇರ್ ಹೋಲ್ಡಿಂಗ್ ಪ್ಯಾಟರ್ನ್ ಅನ್ನ ನೋಡೋಣ. ನೋಡ್ಬೋದು KBC ಗ್ಲೋಬಲ್ ಓಪನ್ ಮಾಡಿದ್ದೀನಿ ನಾನು. ಇಲ್ಲಿ ಡೌನ್ ಬಂದ್ರೆ ಇದರಲ್ಲಿ ನೋಡ್ಬೋದು, ಪ್ರೋಸ್ ಅಂಡ್ ಕಾನ್ಸ್ ಅಲ್ಲಿ ನೋಡೋದಾದ್ರೆ ಒಂದೇ ಒಂದು ಪ್ರೋಸ್ ಇರೋದು, ಕಾನ್ಸ್ ಅಂದ್ರೆ ಡಿಸ್ಅಡ್ವಾಂಟೇಜಸ್ ಎಷ್ಟು ಒಂದಿದೆ ಅಂತ ನೋಡ್ಬೋದು. ಇಲ್ಲಿ ಆಲ್ಮೋಸ್ಟ್ ಅರೌಂಡ್ 11 ರುಪೀಸ್ ಇತ್ತು, 11-12 ರುಪೀಸ್ December 2020 ಅಲ್ಲಿಂದನೂ ಕೂಡ ಸೆಲ್ಲಿಂಗ್ ಶುರು ಮಾಡಿದ್ದಾರೆ ಈಗ ಸ್ಟಾಕ್ ಅನ್ನ. ಅದರ ನಂತರ June 2021 ಅಲ್ಲಿ 58% ಇತ್ತು, ಅಲ್ಲಿಂದ ನೋಡ್ಬೋದು ಇಲ್ಲೇ ಅತಿ ಹೆಚ್ಚು ಸೇಲ್ ಮಾಡಿರೋದು ಜೂನ್ ಇಂದ ಸೆಪ್ಟೆಂಬರ್ ಕ್ವಾರ್ಟರ್ ಅಲ್ಲಿ 2021 ಅಲ್ಲಿ. ನಾವು ಅದನ್ನ ಒಂದ್ಸಲ ನೋಡೋದಾದ್ರೆ 2021 ಜೂನ್ ಅಲ್ಲಿ ಎಲ್ಲಿತ್ತು ಪ್ರೈಸ್ ಅಂತ ನೋಡ್ಬೋದು. 2021 ಅಲ್ಲಿ 18 ರೂಪಾಯಿ ವರೆಗೂ ಹೋಗಿದೆ ಜೂನ್ ಅಲ್ಲಿ. ಸೊ ಅಲ್ಲಿಂದನೂ ಕೂಡ ಆಲ್ಮೋಸ್ಟ್ ಅತಿ ಹೆಚ್ಚನ್ನ ಇವರು ಸೇಲ್ ಮಾಡಿದ್ದಾರೆ. ಸೊ ಪ್ರಮೋಟರ್ಸ್ ಒಳ್ಳೆ ಪ್ರಾಫಿಟ್ ಅಲ್ಲೇ ಎಂಟ್ರಿ ಆಗಿದ್ದಾರೆ, ಸಾರಿ ಎಕ್ಸಿಟ್ ಆಗಿದ್ದಾರೆ ಅಂತಾನೆ ಹೇಳ್ಬೋದು. ಎಕ್ಸಾಕ್ಟ್ ಪೀಕ್ ಅಲ್ಲಿ ಎಕ್ಸಿಟ್ ಆಗಿದ್ದಾರೆ ಅವರು. ಸೊ ಅದರ ನಂತರ ನೋಡ್ಬೋದು ಸ್ಟಾಕ್ ಅಲ್ಲಿಂದನೂ ಕೂಡ ನಾವು ಇನ್ ಕೇಸ್ ಇಲ್ಲಿಂದ ಕೌಂಟ್ ಮಾಡ್ಕೊಳ್ತೀವಿ ಅಂದ್ರೂ ಕೂಡ 85% ಡೌನ್ ಇದೆ ಸ್ಟಾಕ್. ಸೊ ಇಂಥ ಸ್ಟಾಕ್ ಅಲ್ಲಿ ನಮ್ಮ ರಿಟೇಲ್ ಇನ್ವೆಸ್ಟರ್ಸ್ 34-87 ವರೆಗೂ ಹೋಲ್ಡಿಂಗ್ ಅನ್ನ ಜಾಸ್ತಿ ಮಾಡಿದ್ದಾರೆ. ಸೊ ಇದು ಆಕ್ಚುಲಿ ವೆಲ್ತ್ ಡೆಸ್ಟ್ರಾಯರ್ ಅಂತಾನೆ ಹೇಳ್ಬೋದು. ಹಾಗೆ ಈ ಸರೌಂಡಿಂಗ್ಸ್ ಅಲ್ಲಿ ಎಂಟ್ರಿ ಆಗಿರೋರು ನೋಡ್ಬೋದು, June 21 ಇಂದ January 22 ವರ್ಗುನು ಈಗಂತೂ ಸಖತ್ತು ಲಾಸ್ ಅಲ್ಲಿದ್ದಾರೆ ಅಂತಾನೆ ಹೇಳ್ಬೋದು. 85-90% ಲಾಸ್ ಅಲ್ಲಿದ್ದಾರೆ ಈ ಕಂಪನಿಯಲ್ಲಿ. ಹಾಗೆ ಇದು ಒಂದು ಸ್ಮಾಲ್ ಕ್ಯಾಪ್ ನೋಡ್ಬೋದು, ಮೈಕ್ರೋ ಕ್ಯಾಪ್ ಕಂಪನಿ ನೋಡ್ಬೋದು, ಬರೀ 150 ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತಹ ಸ್ಟಾಕ್. ಇಂತಹ ಸ್ಟಾಕ್ ಗಳಿಂದ ನಾನು ಹಲವಾರು ಬಾರಿ ರಿಪೀಟ್ ಮಾಡಿದ್ದೀನಿ,
ದೂರ ಇರೋದೆ ಒಳ್ಳೇದು ಅಂತಾನೆ. ಸೊ ಈಗ ನೆಕ್ಸ್ಟ್ ಸ್ಟಾಕ್ ಅನ್ನ ನೋಡೋಣ. ನೆಕ್ಸ್ಟ್ ಸ್ಟಾಕ್ ನೋಡ್ಬೋದು ಫ್ಯೂಚರ್ ರಿಟೈಲ್. ಇದು ನೋಡ್ಬೋದು ಟ್ರೇಡೇ ಆಗ್ತಾ ಇಲ್ಲ, ಇದು ಕೂಡ ಬರೀ 189 crore ಮಾರ್ಕೆಟ್ ಕ್ಯಾಪ್ ಇರುವಂತಹ ಸ್ಟಾಕ್. ಇದ್ರ ಬಗ್ಗೆ ನಾನು ಡೀಟೇಲ್ಡ್ ವಿಡಿಯೋ ಮಾಡಿದೀನಿ, ಇದರಿಂದ ದೂರ ಇರಿ ಅಂತ. ಸೊ ನೀವು ಆ ವಿಡಿಯೋ ನೋಡಿದ್ರೆ ನಿಮ್ಗೆ ಆಲ್ರೆಡಿ ಗೊತ್ತಿರುತ್ತೆ ಇದರ ಬಗ್ಗೆ ಮಾಹಿತಿ. ಹಾಗೆ ಇದರ ಶೇರ್ ಹೋಲ್ಡಿಂಗ್ ಅನ್ನು ಒಂದ್ಸಲ ನೋಡೋದಾದ್ರೆ ನೋಡ್ಬೋದು, June 2019 23% ಇದ್ದಂತದ್ದು ಪ್ರತಿ ಕ್ವಾರ್ಟರ್ ಜಾಸ್ತಿ ಆಗ್ತಾ ಬಂದಿದೆ. ಪ್ರತಿ ಕ್ವಾರ್ಟರ್ ಈಗ 76% ಬಂದಿದೆ. ನೆಕ್ಸ್ಟ್ ಮೇ ಬಿ ಇನ್ನೊಂದು ಕ್ವಾರ್ಟರ್ ಇದೇ ರೀತಿ ಟ್ರೇಡ್ ಆಗ್ತಾ ಇದ್ದಿದ್ರೆ ಇದಕ್ಕಿಂತ ಜಾಸ್ತಿನೇ ಆಗ್ಬಿಡೋದು ಅನ್ಸುತ್ತೆ, ಬಟ್ ಟ್ರೇಡೇ ಆಗ್ತಿಲ್ಲ. ಸೊ ಹಾಗಾಗಿ ಮೇ ಬಿ ಆಗೋದಿಲ್ವೇನೋ ಅನ್ಸುತ್ತೆ. ಸೊ ಇದ್ರ ಬಗ್ಗೆನು ಕೂಡ ಇದನ್ನ ನಾವು 5 years ಪರ್ಫಾರ್ಮೆನ್ಸ್ ಅನ್ನ ನೋಡ್ಬೋದು, 99% ಡೌನ್. ಒಂದ್ ಕಾಲದಲ್ಲಿ 600 crore ಇದ್ದಂತ ಸ್ಟಾಕ್ ಇವತ್ತು ಬರೀ 3 rupees ಟ್ರೇಡ್ ಆಗ್ತಾ ಇರೋಂತ ಸ್ಟಾಕ್ ನೋಡ್ಬೋದು. ವೆಲ್ತ್ ಡೆಸ್ಟ್ರಾಯರ್ 97% ಆಲ್ ಟೈಮ್ ಅಂದ್ರೆ 2016 ಇಲ್ಲಿವರೆಗೂ ಚಾರ್ಟ್ ಅನ್ನ ನೋಡಿದ್ರೆ. ಹಾಗೆ ನೆಕ್ಸ್ಟ್ ಮೂರನೇ ಸ್ಟಾಕ್ ಸದ್ಭಾವ್ ಎಂಜಿನಿಯರಿಂಗ್. ಇದು ಕೂಡ ನೋಡ್ಬೋದು ಮೈಕ್ರೋ ಕ್ಯಾಪ್ ಸ್ಟಾಕ್, ಬರೀ 227 crore ಮಾರ್ಕೆಟ್ ಕ್ಯಾಪ್ ಇರುವಂತಹ ಸ್ಟಾಕ್. ಇದರ ಶೇರ್ ಹೋಲ್ಡಿಂಗ್ ಅನ್ನ ಒಂದ್ಸಲ ನೋಡೋದಾದ್ರೆ ನೋಡ್ಬೋದು, 2019 ಡಿಸೆಂಬರ್ ಅಲ್ಲಿ 7% ಇದ್ದಂತ ಪಬ್ಲಿಕ್ ಶೇರ್ ಹೋಲ್ಡಿಂಗ್ 47% ಬಂದಿದೆ. ಈಗ 46% ಇದ್ದಂತಹ ಪ್ರಮೋಟರ್ಸ್ ಈಗ 38% ಬಂದಿದ್ದಾರೆ. FIS ಆಗ್ಬೋದು, DIS ಆಗ್ಬೋದು, ಎಲ್ಲಾನು ಕೂಡ ಆಲ್ಮೋಸ್ಟ್ ಎಕ್ಸಿಟ್ ಆಗ್ತಿದ್ದಾರೆ ಅಂತಾನೆ ಹೇಳ್ಬೋದು. ಎಲ್ಲಾನು ಕೂಡ ಡೈರೆಕ್ಟ್ ನಮ್ಮ ರಿಟೇಲ್ ಇನ್ವೆಸ್ಟರ್ಸ್ ಅಕೌಂಟ್ಗೆ ಬರ್ತಾ ಇದೆ. ಸೊ ಇಲ್ಲಿ ಇನ್ಸ್ಟಿಟ್ಯೂಷನ್ಸ್ ಸೆಲ್ ಮಾಡ್ತಾ ಇದಾರೆ, ಪ್ರಮೋಟರ್ಸ್ ಸೆಲ್ ಮಾಡ್ತಾ ಇದಾರೆ, ಆದ್ರೆ ಬೈಯಿಂಗ್ ಮಾಡ್ತಿರೋರು ರಿಟೇಲ್ ಇನ್ವೆಸ್ಟರ್ಸ್. ಸೊ ಇದ್ರ ಬಗ್ಗೆನು ಕೂಡ ನೀವು ಹುಷಾರಾಗಿರೋದು ಒಳ್ಳೇದು. ಯಾವುದೇ ಕಾರಣಕ್ಕೂ ಪ್ರೈಸ್ ಅನ್ನ ನೋಡಕ್ ಹೋಗ್ಬೇಡಿ. ನಾನು ಹಲವಾರು ಬಾರಿ ರಿಪೀಟ್ ಮಾಡಿದೀನಿ, ನೋಡ್ಬೋದು 5 years ಪರ್ಫಾರ್ಮೆನ್ಸ್ ಅನ್ನ 96% ಡೌನ್ ಇದೆ. ಇನ್ ಕೇಸ್ 1 year ಪರ್ಫಾರ್ಮೆನ್ಸ್ ನೋಡೋದ್ರೆ ನೋಡ್ಬೋದು 68% ಡೌನ್ ಇದೆ. ಸೊ ಇಂಥ ಸ್ಟಾಕ್ ಗಳಲ್ಲಿ ಇನ್ವೆಸ್ಟ್ ಮಾಡೋರೆಲ್ಲ ಇತ್ತೀಚೆಗೆ ಬಂದಿರುವಂತಹ ನ್ಯೂ ಬಿ ಇನ್ವೆಸ್ಟರ್ಸ್ ಗಳೇ, ಯಾಕಂದ್ರೆ ಸುಮಾರು ಜನಕ್ಕೆ ಗೊತ್ತಿರುತ್ತೆ ಆಲ್ರೆಡಿ ಈ ಕತೆ ಈ ಕಂಪನಿಗಳ ಬಗ್ಗೆ. ಸೊ ಮ್ಯಾಕ್ಸಿಮಮ್ ಚಾರ್ಟ್ ಅನ್ನು ಕೂಡ ನೋಡ್ಬೋದು, 2006 ಇದ್ದಂತ ಕಂಪನಿ ಆದ್ರೂ ಕೂಡ ಈಗ್ಲೂ ಕೂಡ 60% ಡೌನ್ ಇದೆ. ಸೊ ವೆಲ್ತ್ ಡೆಸ್ಟ್ರಾಯರ್ ಅನ್ನೋದನ್ನ ನಾವು ಈ ಚಾರ್ಟ್ ಮೂಲಕ ಅರ್ಥ ಮಾಡ್ಕೊಳ್ಬಹುದು. ಹಾಗೆ ನೆಕ್ಸ್ಟ್ ದಣಿ ಸರ್ವಿಸಸ್. ಇದು 2700 crore ಮಾರ್ಕೆಟ್ ಕ್ಯಾಪ್ ಇರುವಂತಹ ಸ್ಟಾಕ್. ಇದರ ಶೇರ್ ಹೋಲ್ಡಿಂಗ್ ಅನ್ನ ಒಂದ್ಸಲ ನೋಡೋದಾದ್ರೆ ನೋಡ್ಬೋದು, December 2019 ಶೇರ್ ಹೋಲ್ಡಿಂಗ್ ಅಲ್ಲಿ 37% ಇದ್ದಂತವ್ರು, ಅವರು ಕೂಡ ಇಲ್ಲೂ ಕೂಡ ಸ್ವಲ್ಪ ಅಪ್ಸ್ ಅಂಡ್ ಡೌನ್ಸ್ ಆಗಿದೆ. ಅದರ ನಂತರ ನೋಡ್ಬೋದು ಈಗ 42%ಗೆ ಬಂದಿದೆ. ಹಾಗೆ ಪ್ರಮೋಟರ್ ಹೋಲ್ಡಿಂಗ್ ಕೂಡ ಕಡಿಮೆ ಆಗಿದೆ, 33% ಬಂದಿದೆ 36%. ಇದೇನು ಅಷ್ಟು ಡ್ರಾಸ್ಟಿಕ್ ಚೇಂಜಸ್ ಆಗಿಲ್ಲ, ಬಟ್ ಸ್ಟಿಲ್ ಇದು ಕೂಡ ಒಂದು ವೆಲ್ತ್ ಡೆಸ್ಟ್ರಾಯರ್ ಅಂತಾನೆ ಹೇಳ್ಬೋದು. 1 year ಅಲ್ಲಿ ನೋಡ್ಬೋದು 73% ಡೌನ್ ಇದೆ, 5 years ಅಲ್ಲಿ 82% ಡೌನ್ ಇದೆ. ಹಾಗೆ ಮ್ಯಾಕ್ಸಿಮಮ್ ಕೂಡ ನೋಡ್ಬೋದು ಇದರ ಚಾರ್ಟ್ ಅನ್ನ ನೋಡಿ. ಹೇಗೆ ಪಂಪ್ ಅಂಡ್ ಡಂಪ್ ಸ್ಕೀಮ್ಗಳು ನಾನು ಅವಾಗ ಹಲವಾರು ಬಾರಿ ರಿಪೀಟ್ ಮಾಡಿದೀನಿ ನೋಡ್ಬೋದು. ಇಲ್ಲಿ 2017 ಆಲ್ಮೋಸ್ಟ್ 2018 ಆಗಸ್ಟ್ ವರ್ಗೂ ಯಾವ ರೀತಿಯ ಪಂಪ್ ಮಾಡಿದ್ದಾರೆ ಅಂತಾನ. ಆಲ್ಮೋಸ್ಟ್ ₹800 ವರ್ಗೂ ಹೋಗಿದೆ ಸ್ಟಾಕ್. ಇಲ್ಲೆಲ್ಲ ತಗೊಂಡಿರೋರು ಯಾರಾದ್ರೂ ಇದ್ರೆ ಅವ್ರ ಪರಿಸ್ಥಿತಿ ಹೇಳಿ, ಯಾವ ಮಟ್ಟಿಗಿನ ಲಾಸ್ ಅನ್ನ ಕೊಟ್ಟಿದೆ ಈ ಕಂಪನಿ ನೋಡ್ಬೋದು. 94% ಡೌನ್ ಇದೆ ಆ ಪೀಕ್ ಇಂದ. ಸೊ ನಿಮ್ಗೆ ಈ ಚಾರ್ಟ್ ಅನ್ನ ನೋಡಿದ್ರೆ ಒಂದು ಐಡಿಯಾ ಬಂದ್ಬಿಡುತ್ತೆ. ನೀವು ಸುಮಾರು ಸ್ಟಾಕ್ ಗಳನ್ನ ಚೆಕ್ ಮಾಡುವಾಗ ನಾನು ಫಂಡಮೆಂಟಲ್ ಅನಾಲಿಸಿಸ್ ಬಗ್ಗೆ ನಿಮ್ಗೆ ಹೇಳ್ಕೊಟ್ಟಿರೋ ಮೊದಲನೇ ಕ್ರೈಟೀರಿಯಾನೇ ಇದು, ಅದರ ಲಾಂಗ್ ಟರ್ಮ್ ಚಾರ್ಟ್. ನೀವು ಆ ಕಂಪನಿಯ ಹಿಸ್ಟ್ರಿಯನ್ನೇ ಅರ್ಥ ಮಾಡ್ಕೊಳ್ಬಿಡ್ಬೋದು ಲಾಂಗ್ ಟರ್ಮ್ ಚಾರ್ಟ್ ಅಲ್ಲಿ. ಸೊ ಆ ವಿಡಿಯೋದ ಲಿಂಕ್ ಡಿಸ್ಕ್ರಿಪ್ಷನ್ ಅಲ್ಲಿ ಇರುತ್ತೆ, ದಯವಿಟ್ಟು ನೋಡಿ ಇನ್ ಕೇಸ್ ಫಂಡಮೆಂಟಲ್ ಅನಾಲಿಸಿಸ್ ವಿಡಿಯೋ ನೋಡಿಲ್ಲ ಅಂತಂದ್ರೆ. ಹಾಗೆ ನೆಕ್ಸ್ಟ್ ಗಾಯತ್ರಿ ಪ್ರಾಜೆಕ್ಟ್ಸ್. ಇದು ಕೂಡ ಒಂದು ಪೆನಿ ಸ್ಟಾಕ್ ನೋಡ್ಬೋದು. ಇದು 174 crore ಮಾರ್ಕೆಟ್ ಕ್ಯಾಪ್ ಇರುವಂತ ಸ್ಟಾಕ್. ಇದರ ಶೇರ್ ಹೋಲ್ಡಿಂಗ್ ಪ್ಯಾಟರ್ನ್ ಅನ್ನ ಒಂದ್ಸಲ ನೋಡೋಣ. ಗೆಳೆಯರೆ ನೋಡ್ಬೋದು, ಪ್ರಮೋಟರ್ಸ್ 19 December ಅಲ್ಲಿ 44.9% ಇದ್ರು, ಈಗ 5% ಬಂದಿದ್ದಾರೆ ಬರಿ. ಹಾಗೆ ಪಬ್ಲಿಕ್ಸ್ 15.74 ಇದ್ದರು, ಈಗ 75% ಬಂದಿದ್ದಾರೆ. ಆಲ್ಮೋಸ್ಟ್ ಕಂಪನಿಯನ್ನೇ ತಗೊಂಡಿದ್ದಾರೆ ಇದನ್ನು ಕೂಡ, KBC ಗ್ಲೋಬಲ್ ತರನೇ. ಹಾಗೆ ಈ ಕಂಪನಿಯ ಚಾರ್ಟ್ ಅನ್ನ ನೋಡೋಣ ಒಂದ್ಸಲ. ನೋಡ್ಬೋದು 1 year ಅಲ್ಲಿ 70% ಡೌನ್ ಇದೆ ಸ್ಟಾಕ್. ಹಾಗೆ 5 years ಅಲ್ಲಿ 95% ಡೌನ್ ಇದೆ. ಮ್ಯಾಕ್ಸಿಮಮ್ ಚಾರ್ಟ್ ಅನ್ನ ನೋಡ್ಬೋದು ಒಬ್ಬ, ಈ ಚಾರ್ಟ್ ಅನ್ನ ನೋಡಿದ್ರೆ ಇದರಿಂದ ದೂರ ಇರಬೇಕು. ಹಾಗೆ ನಾವು 1 year ಪರ್ಫಾರ್ಮೆನ್ಸ್ ಅನ್ನ ಆಲ್ಮೋಸ್ಟ್ ಕೆಲವೊಂದು ಸ್ಮಾಲ್ ಕ್ಯಾಪ್ ಸ್ಟಾಕ್ ಗಳು ಮೈಕ್ರೋ ಕ್ಯಾಪ್ ಸ್ಟಾಕ್ ಗಳು ಡೌನೇ ಇದಾವೆ. ಇಷ್ಟು ಡೌನ್ ಇದೆ ಅಂತಂದ್ರೆ ಒಂಥರ 45% 60% ಡೌನ್ ಇದೆ ಅಂತಂದ್ರೆ ಅದು ಫಂಡಮೆಂಟಲ್ಸ್ ಚೆನ್ನಾಗಿರುವಂತಹ ಸ್ಟಾಕ್ ಓಕೆ. ಆದ್ರೆ 5 years ಅಲ್ಲಿ ಆದ್ರೂ ಪಾಸಿಟಿವ್ ಇದೆಯಾ? 5 years ಅಲ್ಲಿ 95% ಡೌನ್ ಇದೆ. ಇಲ್ಲಿ ತೋರಿಸಿದಂತ ಯಾವುದೇ ಸ್ಟಾಕ್ ಆಗ್ಲಿ, ಯಾವ ಸ್ಟಾಕ್ ಕೂಡ 5 years ಅಲ್ಲೂ ಕೂಡ ಪಾಸಿಟಿವ್ ಇಲ್ವೇ ಇಲ್ಲ. ಸೊ ಅಂತ ಸ್ಟಾಕ್ ಗಳಲ್ಲೂ ಕೂಡ ಇನ್ನೂ ರಿಟೇಲ್ ಇನ್ವೆಸ್ಟರ್ಸ್ ಬೈಯಿಂಗ್ ಗೆ ಟ್ರೈ ಮಾಡ್ತಾ ಇದಾರೆ, ಅದನ್ನ ನಾವಿಲ್ಲಿ ನೋಡ್ಬೋದು. ಇದಂತೂ ಲೋಯರ್ ಸರ್ಕ್ಯೂಟ್. ಇನ್ ಕೇಸ್ ನಾವು ದಣಿಯನ್ನ 1 year ಒನ್ ಡೇ ಪರ್ಫಾರ್ಮೆನ್ಸ್ ಅನ್ನ ನೋಡ್ಬೋದು, ಟ್ರೇಡಿಂಗ್ ಆಗ್ತಾ ಇದೆ ಇಲ್ಲೂ ಕೂಡ. ಸದ್ಭಾವಲ್ಲಿ ಅಂತೂ ನೋಡ್ಬೋದು ಲಾಸ್ಟ್ ಮೊಮೆಂಟ್ ಅಲ್ಲಿ ಇವತ್ತು ಅಪ್ಪರ್ ಸರ್ಕ್ಯೂಟ್ ಬಂದ್ಬಿಟ್ಟಿದೆ, ಅಂದ್ರೆ ಈಗ್ಲೂ ಕೂಡ ಬೈಯಿಂಗ್ ಅನ್ನ ಮಾಡ್ತಾ ಇದಾರೆ ಅಂತ ನಾವಿಲ್ಲಿ ಅರ್ಥ ಮಾಡ್ಕೊಳ್ಬಹುದು. ಹಾಗೆ ನೆಕ್ಸ್ಟ್ ಫ್ಯೂಚರ್ ರಿಟೇಲ್ ಅಲ್ಲಂತೂ
ಅದು ಏನು ಇಲ್ವೇ ಇಲ್ಲ. ಈ ಕೆಬಿಸಿ ಗ್ಲೋಬಲ್ ಕೂಡ ಅಪ್ಪರ್ ಸರ್ಕ್ಯೂಟ್, ಸೊ ನೋಡ್ಬೋದು ಇವಾಗ್ಲೂ ಕೂಡ ಇದನ್ನ ಬೈಯಿಂಗ್ ಮಾಡ್ಲಿಕ್ಕೆ ಪ್ರಯತ್ನ ಪಡ್ತಿದ್ದಾರೆ. ದಯವಿಟ್ಟು ಇಂಥ ಸ್ಟಾಕ್ ಗಳಲ್ಲಿ ನೀವು ಯಾವುದೇ ಕಾರಣಕ್ಕೂ ಸ್ಟಂಟ್ ಅನ್ನ ಮಾಡಕ್ ಹೋಗ್ಬೇಡಿ, ದೂರನೇ ಇರಿ. ಕಂಪನಿಯ ಬಿಸ್ನೆಸ್ ಅನ್ನ ನೋಡಿ, ಅದರ ನಂತರ ಡಿಸಿಷನ್ ತಗೊಳ್ಳಿ. ಯಾವುದೇ ಕಾರಣಕ್ಕೂ ಬ್ಲೈಂಡ್ಲಿ ಡಿಸಿಷನ್ ತಗೊಳಕ್ ಹೋಗ್ಬೇಡಿ. ಕಂಪನಿ ಬಿಸ್ನೆಸ್ ಚೆನ್ನಾಗಿ ಮಾಡ್ತಾ ಇದ್ರೆ, ಆ ಕಂಪನಿ ಡೌನ್ ಇದೆ ಅಂತ ಅಂದ್ರೆ ಇವತ್ತಲ್ಲ ನಾಳೆ ಕಮ್ ಬ್ಯಾಕ್ ಮಾಡುತ್ತೆ. ನೀವು ಹಲವಾರು ಸ್ಟಾಕ್ ಗಳ ಬಗ್ಗೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕೇಳ್ತಾ ಇದೀರಿ ಕೂಡ, ಫಂಡಮೆಂಟಲ್ಸ್ ಚೆನ್ನಾಗಿದೆ ಸರ್, ಆದ್ರೆ ಡೌನ್ ಆಗ್ತಿದೆ, ಏನ್ ಮಾಡ್ಲಿ ಅಂತ. ಕಂಪನಿಯ ಬಿಸ್ನೆಸ್ ಚೆನ್ನಾಗಿದ್ರೆ ಇವತ್ತಲ್ಲ ನಾಳೆ ಅದ್ರ ಟೈಮ್ ಬಂದೇ ಬರುತ್ತೆ, ಆಗ ಒಳ್ಳೆ ರಿಟರ್ನ್ಸ್ ಅನ್ನ ಕೊಟ್ಟೆ ಕೊಡುತ್ತೆ. ಬಿಸ್ನೆಸ್ ಯಾವಾಗ ಹಾಳಾಗಿರುತ್ತೆ ಅಂತ ಟೈಮ್ ಅಲ್ಲಿ ನಾವು ಆ ಸ್ಟಾಕ್ ಇಂದ ದೂರ ಇರೋದು ವಾಸಿ. ಸೊ ಅದನ್ನ ನಾವು ಇಲ್ಲಿ 5-6 ಸ್ಟಾಕ್ ಗಳಲ್ಲಿ ನೋಡಿದ್ವಿ ಕೂಡ. ಸೊ ಇದನ್ನ ಅರ್ಥ ಮಾಡ್ಕೊಂಡು ನೀವು ಇನ್ವೆಸ್ಟ್ ಮಾಡ್ತಾ ಹೋಗಿ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಡೆಫಿನೆಟ್ಲಿ ನಿಮ್ಗೆ ಒಳ್ಳೆ ರಿಟರ್ನ್ಸ್ ಸಿಗುತ್ತೆ. ಅದನ್ನ ಬಿಟ್ಟು ಕಂಪನಿಯ ಫಂಡಮೆಂಟಲ್ಸ್ ಚೆನ್ನಾಗಿಲ್ದೇ ಇರೋ ಅಂತ ಕಡೆ 1 ರೂಪಾಯಿ ಕೂಡ ಇನ್ವೆಸ್ಟ್ ಮಾಡಕ್ ಹೋಗ್ಬೇಡಿ ಅನ್ನೋದು ನನ್ನ ಅಭಿಪ್ರಾಯ. ಸರಿ ಗೆಳೆಯರೇ, ಈ ವಿಡಿಯೋ ನಿಮ್ಗೆ ಇಷ್ಟ ಆಯ್ತು ಅನ್ಕೊಳ್ತೀನಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.